ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫುಡ್ ಆ್ಯಂಡ್ ಲಿವಿಂಗ್. ಇದು ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ ಪಾರ್ಟ್ 2. ಈ ಒಂದು ಪಾರ್ಟ್ನ ಹಿಂದಿನ ಪಾರ್ಟ್ ಅಂದರೆ ಪಾರ್ಟ್ 1 ಕೂಡ ನೀವು ನನ್ನ ಹಿಂದಿನ ವೀಡಿಯೋದಲ್ಲೇ ನೋಡಿದ್ದೀರಾ. ಇದು ಅದರ ಕಂಟಿನ್ಯೂಯೇಷನ್. ಬನ್ನಿ ಹಾಗಾದರೆ ನೋಡೋಣ ಸೆಕೆಂಡ್ ಪಾರ್ಟ್. ಇದರಲ್ಲಿ ನಾನು ಕಡಾ ಸ್ಟೈಲ್ ಬ್ಯಾಂಗಲ್ ತೋರಿಸ್ತಾ ಇದ್ದೀನಿ. ಈಗ ಇದು ಹಿಂಗೆ ಓಪನ್ ಮಾಡಿ ಹಾಕೊಳ್ಳೋ ಅಂಥ ಕಡಾ ಸ್ಟೈಲ್ ಬ್ಯಾಂಗಲ್. ಇದನ್ನು ನಾನು ಈ ಜ್ಯುವೆಲ್ರಿ ಅವರು ಕೊಟ್ಟಿರ್ತಾರಲ್ಲ ಜ್ಯುವೆಲ್ರಿ ಬ್ಯಾಂಗಲ್ ಬಾಕ್ಸ್, ಅದರಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಇದು ಸ್ಟೋನ್ಸ್ ಕೂಡ ಹಾಳಾಗೋದಿಲ್ಲ, ಹಾಗೆ ಮುತ್ತುಗಿತ್ತು ಎಲ್ಲ ಇರೋದ್ರಿಂದ ಅದು ಕೂಡ ಬೀಳೋದಿಲ್ಲ, ಆಮೇಲೆ ಕಪ್ ಕೂಡ ಆಗೋದಿಲ್ಲ. ಹಾಗಾಗಿ ಈ ಥರ ಒಂದು ಸ್ಟೋರೇಜ್ನ ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಹಳೆ ಬ್ಯಾಂಗಲ್ ಬಾಕ್ಸ್ನ ಕೂಡ ರೀಯೂಸ್ ಮಾಡಿ ರೀಪರ್ಪಸ್ ಮಾಡಿ ಆರ್ಗನೈಸೇಷನಲ್ಲಿ ಹೆಲ್ಪ್ ಮಾಡ್ಕೋಬೋದು. ಹಾಗೆಯೇ ಈ ಥರ ಕಡಾ ಸ್ಟೈಲ್ ಬ್ಯಾಂಗಲ್ ತುಂಬ ಚೆನ್ನಾಗಿರುತ್ತೆ. ಸಿಂಗಲ್ ವೇರ್ನ ಎಥ್ನಿಕ್ ಅಥವಾ ಚೂಡಿದಾರ್ಗಳು ಹಾಕೊಂಡಾಗ ಕೂಡ ಹಾಕೊಂಡ್ಬಿಡ್ಬೋದು, ಬೇಗ ಹಾಕೋಬೋದು. ಹಾಗಾಗಿ ನನಗೆ ಕಡಾ ಸ್ಟೈಲ್ ಬ್ಯಾಂಗಲ್ಸ್ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಪೀಕಾಕನ್ನೇ ನಂಗೆ ತುಂಬಾ ಇಷ್ಟ. ಹಾಗಾಗಿ ಈ ಒಂದು ಪೀಕಾಕ್ ಬಳೆ ಮಾತ್ರ ನನಗೆ ತುಂಬಾ ಇಷ್ಟ. ಕಲರ್ಫುಲ್ ಆಗಿದೆ, ಆಮೇಲೆ ಬ್ರೈಟ್ ಆ್ಯಂಡ್ ವೈಬ್ರೆಂಟ್, ಇದರಲ್ಲಿ ಕೂಡ ಸ್ಟೋನ್ಸ್ ಇದೆ. ಆಮೇಲೆ ಆ ಪೀಕಾಕ್ ತಲೆ ಮಾತ್ರ ತುಂಬ 3D ಎಫೆಕ್ಟ್ ಇರೋದ್ರಿಂದ ಸಾಕಷ್ಟು ಇಷ್ಟ ಆಗುತ್ತೆ ನಂಗೆ ಈ ಬಳೆ. ಇದನ್ನ ಕೂಡ ನಾನು ಒಂದು ಜ್ಯುವೆಲ್ರಿ ಬ್ಯಾಂಗಲ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಗೆ ಬಿಸಾಕೋಕ್ಕಿಂತ ಆ ಥರ ನೀವು ಯೂಸ್ ಮಾಡ್ಬೋದು ಜ್ಯುವೆಲ್ರಿ ಬಾಕ್ಸ್ನ. ಇದು ಇನ್ನೊಂದು 4 ಬಳೆಗಳ ಒಂದು ಸೆಟ್ಟು. ಇದು ಕೆಂಪು ಆಮೇಲೆ ಹಸಿರು ಕಲರ್ ಸ್ಟೋನ್ಸ್ ಇರೋದು ಬಳೆ. ಇದು ಟ್ರೆಡಿಷ್ನಲ್ ವೇರ್ ಸ್ಯಾರಿಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ನನ್ನ ಬ್ರೈಡಲ್ ಮೇಕಪ್ ಲುಕ್ಕಲ್ಲಿ ಕೂಡ ಇದನ್ನ ಟ್ರೈ ಮಾಡಿದ್ದೆ, ಇದನ್ನ ಹಾಕ್ಕೊಂಡಿದ್ದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಖಂಡಿತವಾಗಿ ಕೊಡ್ತೀನಿ, ಚೆಕ್ ಮಾಡಿ, ಚೆಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ. ಇದು ತುಂಬಾ ಕ್ಯೂಟ್ ಆಗಿದೆ ನೋಡೋಕ್ಕೆ, ಆಮೇಲೆ ಲೈಟ್ ವೇಟ್. ಈ ಥರ ಬಳೆಗಳು ಕೂಡ ನಂಗೆ ತುಂಬಾ ಇಷ್ಟ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಸ್ಟೈಲ್ ಮಾಡ್ಬೋದು. ಅದೇ ರೀತಿಯಾಗಿ ಮುತ್ತು, ಬೇರೆ ಬೇರೆ ಕಲರ್ ಮುತ್ತಿರೋ ಅಂಥ ಈ ಥರ 2 ಬಳೆಗಳು, ಇದನ್ನ ಕೂಡ ಯಾವ್ದಾದ್ರೂ ಬಳೆಗಳ ಮಧ್ಯೆ ಹಾಕೋಬೋದು ಆರಾಮಾಗಿ. ಸಿಂಗಲ್ ಬಳೆ ಅಥವಾ ಸೆಟ್ ಆಫ್ 2, ಸೆಟ್ ಆಫ್ 4 ಬಳೆಗಳು ಇಟ್ಕೊಂಡಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಯೂಸ್ ಮಾಡ್ಬೋದು. ಈ ಥರ ಒಂದು ಟ್ರಾನ್ಸ್ಪರೆಂಟ್ ಜಿಪ್ ಲಾಕ್ ಕವರಲ್ಲಿ ಬಳೆಗಳನ್ನ ಇಟ್ಟಾಗ ಬೇಗ ಬಳೆಗಳನ್ನ ನಾವು ಹುಡುಕ್ಬೋದು, ಹಾಕೋಬೋದು. ಹಾಗೆಯೇ ಅದರ ಕಲರ್ ಕೂಡ ಬೇಗ ಹೋಗೋದಿಲ್ಲ, ತುಂಬ ಚೆನ್ನಾಗಿ ಅದನ್ನ ನಾವು ಮೇಂಟೈನ್ ಮಾಡ್ಬೋದು, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನೀವು ಕೂಡ ಆ ಟಿಪ್ನ ಫಾಲೋ ಮಾಡಿ ನಿಮ್ಮ ಬಳೆಗಳನ್ನ ಈ ಥರ ಜಿಪ್ ಲಾಕ್ ಕವರಲ್ಲಿ ಕೂಡ ಹಾಕಿಟ್ಕೊಂಡಾಗ ಬೇಗ ಸಿಗುತ್ತೆ ನಿಮಗೆ. ನಮ್ಮ ಕಡೆ ಇದು ಪಾಟ್ಲಿ, ತೋಡೆ, ಬಿಲ್ವಾರ ಅಂತ ಹಾಕೋತೀವಿ ನಾವು ಎವ್ರಿವೇರ್, ಬೇಸಿಕಲಿ ಡೈಲಿ ವೇರ್ ಬ್ಯಾಂಗಲ್ಸ್. ಥಿನ್ ಆಗಿರುವಂಥ ಬ್ಯಾಂಗಲ್ಸು ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ವೆರೈಟೀಸಲ್ಲಿ ಸಿಗುತ್ತೆ. ನನ್ನ ಹತ್ರ ಇರೋದು ಇದೊಂದು 2 ವೆರೈಟಿ, ತುಂಬ ಇಷ್ಟ ಆಗುತ್ತೆ ನನಗೆ ಇದು. ಹಾಗಾಗಿ ನಾನು ತುಂಬ ಏನು ಇಟ್ಕೊಂಡಿಲ್ಲ, ಇದೊಂದು 2-3 ಪ್ಯಾಟರ್ನ್ ಅಷ್ಟೇ ಇದೆ ನನ್ನ ಹತ್ರ. ಹಾಗೆಯೇ ಪಾಟ್ಲಿ ಅಂತ ಹೇಳ್ತೀವಿ, 2 ಬ್ಯಾಂಗಲ್ಸ್ ಇದು ದಪ್ಪ ಇದೆಲ್ಲ ಅದು ಪಾಟ್ಲಿ. ಇದು ನಮ್ಮ ಕಡೆ ಅಥವಾ ಮಹಾರಾಷ್ಟ್ರ ಕಡೆ, ನಾರ್ತ್ ಕರ್ನಾಟಕ ಕಡೆ ತುಂಬಾ ಹಾಕೋತಾರೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಗ್ಲಾಸ್ ಬ್ಯಾಂಗಲ್ಸಲ್ಲಿ ಎಸ್ಪೆಷಲಿ. ಇದನ್ನ ಸೆಟ್ಟಲ್ಲಿ ಹಾಕೋತೀವಿ, ತೋಡೆ, ಪಾಟ್ಲಿ, ಬಿಲ್ವಾರ, ಗೋಟು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೆಡಿಷ್ನಲ್ ವೇರ್ಗೆ. ಇದರಲ್ಲಿ ಲಕ್ಷ್ಮಿ ಡಿಸೈನ್ ಇದೆ, ಇದೇ ರೀತಿ ಮಾವಿನಕಾಯಿ ಡಿಸೈನ್ ಅಥವಾ ಹೊಸ ಹೊಸ ಡಿಸೈನ್ ಪ್ಯಾಟರ್ನ್ ಕೂಡ ಬರುತ್ತೆ. ಹಾಗೆ ಮುತ್ತು ಹವಳ ಪಚ್ಚೆಗಳನ್ನ ಕೂಡ ನಾವು ತುಂಬ ಇಷ್ಟಪಡ್ತೀವಿ, ಎಲ್ಲ ರೀತಿಯಾದ ಜ್ಯುವೆಲ್ರಿನಲ್ಲಿ ಯೂಸ್ ಮಾಡ್ತೀವಿ. ಹಾಗೆಯೇ ಇದೊಂದು ಬಳೆ ತುಂಬ ಚೆನ್ನಾಗಿರೋದು, ಅದು ಪೋಣಿಸಿರೋ ಅಂಥ ಮುತ್ತು ತುಂಬ ಕ್ಯೂಟಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಟ್ರೆಡಿಷ್ನಲ್ ಆಲ್ಸೋ. ಹಾಗೆಯೇ ಇದು ಇನ್ನೊಂದು ಕಡಾ ಸ್ಟೈಲ್ ಬ್ಯಾಂಗಲ್, ನನಗೆ ಕಡಾ ಸ್ಟೈಲ್ ಇಷ್ಟ ಅಂತ ಹೇಳಿದ್ದೆ. ಹಾಗೆಯೇ ಕೆಲವೊಂದು ಕಲೆಕ್ಷನ್ ಆಗಿದೆ. ಇದು ಆಫೀಸ್ ವೇರ್ಗೆ ಅಥವಾ ಎಥ್ನಿಕ್ ವೇರ್, ಸಿಂಪಲ್ ಪೂಜೆಗಳು ಮಾಡುವಾಗ ಮನೆಗಳಲ್ಲಿ ಹಾಕ್ಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ. ಹಾಗೆಯೇ ನಾನು ಮನೆಗಳಲ್ಲಿ ಆವಾಗವಾಗ ಹಾಕೋತಾನೂ ಇರ್ತೀನಿ, ಮನೆಯಲ್ಲಿ ಇದ್ದಾಗೂ ಕೂಡ ಅಥವಾ ಆಚೆ ಹೋದಾಗೂ ಕೂಡ. ಇದೊಂದು ನಮ್ಮಮ್ಮ ಬಳೆ, ನನಗೆ ಗಿಫ್ಟ್ ಕೊಟ್ಟಿದ್ರು ಎಲ್ಲ ಊರಿಗೆ ಹೋದಾಗ ತಂದಾಗ. ನಾನೇ ಅದರೂ ಒಂದು ಸ್ಟೈಲಿಂಗ್ ವೀಡಿಯೋನಲ್ಲಿ ಖಂಡಿತವಾಗಿ ಇದು ತೋರಿಸ್ತೀನಿ. ಸ್ವಲ್ಪ ದಪ್ಪ ದಪ್ಪ ಇರೋವಂಥ ಬಿಲ್ವಾರ ಆಮೇಲೆ ಪಾಟ್ಲಿ ಅಂತ ಹೇಳ್ತೀವಿ ಸಿಂಗಲ್ ಬಳೆಗಳು. ಇನ್ನೊಂದು ಸ್ಟೋನ್ ಬಳೆಗಳು. ಸ್ಟೋನ್ ಬಳೆಗಳು ಕೂಡ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ನಾವು ವೆಸ್ಟರ್ನ್ ವೇರ್, ಇಂಡೋ ವೆಸ್ಟರ್ನ್ ವೇರ್ ಹಾಕೊಂಡಾಗ ಅಥವಾ ಎಥ್ನಿಕ್ ವೇರ್ ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ, ಅಥವಾ ಈವನ್ ಡ್ರೆಸ್ಗಳ ಚೂಡಿದಾರ್ಗಳ ಜೊತೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಝರ್ಕಾನ್ ಸ್ಟೋನ್ಸ್ ಇದೆ, ತುಂಬ ಒಳ್ಳೆ ಕ್ವಾಲಿಟಿದು. ಹಾಗೆಯೇ ಆ ಬಾಕ್ಸಲ್ಲಿ ಇಟ್ಟಾಗ ಬೇಗ ಏನೂ ಕೆಡೋದಿಲ್ಲ. ಕೆಲವೊಂದು ಇದು ನಾನು ಸ್ಟ್ರೀಟ್ ಶಾಪಿಂಗಲ್ಲಿ ತೊಗೊಂಡಿದ್ದು, ನನಗೆ ಆಶ್ಚರ್ಯ ಆಗುತ್ತೆ ತುಂಬ ಹಳೆ ಬಳೆಗಳಾದರೂ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾವು ಮೇಂಟೈನ್ ಮಾಡೋದ್ರಿಂದ ಸಾಕಷ್ಟು ದಿನ ಕೂಡ ಯೂಸ್ ಮಾಡ್ಬೋದು. ನೀವು ನನ್ನ ವೀಡಿಯೋಗಳನ್ನ ನೋಡ್ತಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಇದು ನೆಕ್ಸ್ಟ್ ಬಳೆ, ಇದು ಕಲರ್ಫುಲ್ ಬಳೆ ಇದೆ. ಹಾಗೆಯೇ ಘಲ್ ಘಲ್ ಅಂತ ಸೌಂಡ್ ಬರುತ್ತೆ, ತುಂಬ ಫೆಮಿನಿನ್ ಆ್ಯಂಡ್ ತುಂಬ ಕ್ಯೂಟ್ ಆ್ಯಂಡ್ ಪೆಪಿ ಆಗಿದೆ. ನಮ್ಮ ಫ್ರೆಂಡ್ಸ್ಗಳ ಮದುವೆನಲ್ಲಿ ಸಂಗೀತ ಅಥವಾ ಸ್ಮಾಲ್ ಎಥ್ನಿಕ್ ವೇರ್ ಡ್ಯಾನ್ಸ್ ಪಾರ್ಟಿ ಅಥವಾ ದಾಂಡಿಯಾ ಪಾರ್ಟಿ ಆ ಥರ ಏನಾದರೂ ಇದ್ದಾಗ ಕೂಡ ಹಾಕೋಬೋದು. ನನಗೆ ಇದು ಕೂಡ ತುಂಬಾ ಇಷ್ಟ ಆಗುತ್ತೆ, ಸ್ವಲ್ಪ ಕಲರ್ಫುಲ್ ಆ್ಯಂಡ್ ವೈಬ್ರೆಂಟ್ ಆಗಿರೋದು ನನಗೆ ಇಷ್ಟ ಆಗುತ್ತೆ.
ಹಾಗಾಗಿ ನನ್ನ ಕಲೆಕ್ಷನಲ್ಲಿ ಆ ಥರದ್ದು ಸಾಕಷ್ಟಿದೆ. ಹಾಗೆ ಇನ್ನೊಂದು ಆರ್ಗನೈಸರ್ ಈ ಥರ ಸಿಗುತ್ತೆ, ಬಳೆಗಳ ಸ್ಟ್ಯಾಂಡು ಸ್ವಲ್ಪ ಅಗಲವಾಗಿರೋದು ಸಿಗುತ್ತೆ, ಚಿಕ್ಕದು ಸಿಗುತ್ತೆ. ನಿಮ್ಮ ಗೋಲ್ಡನ್ ಅಥವಾ ಸ್ಟೋನ್ ಇರೋ ಬ್ಯಾಂಗಲ್ಸ್ನ ಅಲ್ಲಿ ಸ್ಟೋರ್ ಮಾಡ್ಬೋದು. ಹಾಗೆಯೇ ಸಿಲ್ವರ್ ಬ್ಯಾಂಗಲ್ಸ್, ನನಗೆ ಸಿಲ್ವರ್ ಜ್ಯುವೆಲ್ರಿ ಇಷ್ಟ ಆಗುತ್ತೆ. ಸಿಲ್ವರ್ ಅದು ಸಿಂಹ ಇರೋ ಒಂದು ಸಿಂಹದ ಮುಖ ಇರೋವಂಥ ಬ್ಯಾಂಗಲು ಸಿಂಗಲ್ ಬ್ಯಾಂಗಲ್ಸ್ ಚೆನ್ನಾಗಿರುತ್ತೆ. ಹಾಗೆಯೇ ಕಲರ್ಫುಲ್ ಅಗೇನ್ ಬ್ರೇಸ್ಲೆಟ್ಸ್, ಇದು ಕೂಡ ತುಂಬ ಇಷ್ಟ, ಪೆಪಿ ಆಗಿರುತ್ತೆ. ಸ್ವಲ್ಪ ಬೋಹೋ ವೆಸ್ಟರ್ನ್ ಇಂಡಿಯನ್ ಲುಕ್ ಆ ಥರ ಅದಕ್ಕೂ ಸೂಟ್ ಆಗುತ್ತೆ, ದಾಂಡ್ಯ ವೈಬ್ಸ್ ಬರುತ್ತೆ ಅದರಿಂದ. ಇದು ಅಗೇನ್ ಹವಳ ಆಮೇಲೆ ಮುತ್ತು ಇರೋವಂಥ ಬಳೆ, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಿಂಗಲ್ಲಾಗಿ ಹಾಕ್ಕೊಳ್ಳೋಕೆ ನಂಗೆ ತುಂಬ ಇಷ್ಟ, ದಿನದ ಪೂಜೆಗಳಿಗೆಲ್ಲ ಹಾಕ್ಕೊಳ್ಳೋಕೆ. ಹಾಗೆಯೇ ಇದು ಲಕ್ಷ್ಮಿ ಆಮೇಲೆ ಸ್ಟೋನ್, ಕೆಂಪು ಸ್ಟೋನ್ಗಳಿರುವಂಥ ಬಳೆ, ಇದನ್ನ ಕೂಡ ಸಿಂಪಲ್ ಬಾಕ್ಸಲ್ಲಿ ಹಾಕಿಟ್ಟಾಗ ಮೇಂಟೈನ್ ಮಾಡೋದು ತುಂಬ ಈಸಿ ಅಂತ ನಂಗೆ ಅನಿಸುತ್ತೆ. ಸೊ ಅಗೇನ್ ಅನದರ್ ಸಿಂಪಲ್ ಬ್ಯಾಂಗಲ್. ನಿಮಗೆ ಯಾವ ರೀತಿ ವೀಡಿಯೋ ನನ್ನ ಚಾನಲಲ್ಲಿ ನೋಡಿದ್ದು ಇಷ್ಟ ಆಗಿದೆ ಅಂತ ನನಗೆ ಖಂಡಿತವಾಗಿ ಕಾಮೆಂಟ್ ಮಾಡಿ ಹೇಳಿ, ಅದರಿಂದ ನಂಗೆ ಗೊತ್ತಾಗುತ್ತೆ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಈಗ ತೋರಿಸಿದ್ದು ಸ್ಟೋನ್ ಬ್ಯಾಂಗಲ್ಸ್, ಆ್ಯಂಡ್ ಈಗ ಬರ್ತಾ ಇರೋದು ಗಾಜಿನ ಬಳೆಗಳಿಗೆ. ಗಾಜಿನ ಬಳೆಗಳು ತುಂಬಾ ಚೆನ್ನಾಗಿರುತ್ತೆ, ಈಗಂತೂ ತುಂಬ ವೆರೈಟೀಸ್, ತುಂಬ ಕಲರ್ಫುಲ್ ಆಗಿರೋದೆಲ್ಲ ಸಿಗುತ್ತೆ. ಸೊ ನಮ್ಮ ಕಡೆ ಸಂಪ್ರದಾಯ ಇರೋ ಹಾಗೆ ಯಾರಾದರೂ ಮನೆಗೆ ಬಂದರೆ ಮದುವೆಗಳಲ್ಲೆಲ್ಲ ಬಳೆಗಳನ್ನ ತೋರಿಸ್ತಾರೆ. ಹಾಗೆ ಕಲೆಕ್ಟ್ ಆಗಿರೋವಂಥ ಬಳೆಗಳು ನನಗೆ ಇಷ್ಟ ಆಗಿದ್ದು ನಾನು ಇಟ್ಕೊಂಡಿದ್ದೀನಿ, ಕಲರ್ಫುಲ್ ಆಗಿದೆ. ಆ ಬಳೆ ಮಾರೋರು ಇಡೋ ಥರನೇ ನಾನು ಇಟ್ಕೊಂಡಿದ್ದೀನಿ. ಒಂದು ದಾರಕ್ಕೆ ಸುತ್ತಿ ತೊಗೊಳ್ಳೋದು ಈಸಿ, ಮೇಂಟೈನ್ ಮಾಡೋದು ಈಸಿ. ಹಾಗಾಗಿ ಈ ಥರ ನೀವು ಕೂಡ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ. ಇದನ್ನ ಹ್ಯಾಂಗರ್ಸಿಗೆ ಕೂಡ ತುಂಬ ಜನ ಹಾಕಿ ಇಟ್ಕೋತಾರೆ, ಹ್ಯಾಂಗರ್ಸ್ ಹಳೆ ಹ್ಯಾಂಗರ್ ಇದ್ದರೆ ಕೂಡ ಹಾಕ್ಬೋದು, ಅಥವಾ ನಾನು ಬ್ಯಾಂಗಲ್ ಸ್ಟ್ಯಾಂಡ್ ತೋರಿಸಿದ್ನಲ್ಲ ಆಗಲೇ ಆ ಥರದ್ರಲ್ಲಿ ಕೂಡ ಯೂಸ್ ಮಾಡ್ಬೋದು. ಈಗ ಗಾಜಿನ ಬ್ಯಾಂಗಲ್ಸ್ಗೇ ಥ್ರೆಡ್ ವರ್ಕ್ ಇರೋವಂಥ ಬಳೆಗಳು ಕೂಡ ಸಿಗುತ್ತೆ, ಅದೇ ಥರದ್ದು ಇದು ಕೂಡ, ಇದೂ ತುಂಬ ಕ್ಯೂಟ್ ಆಗಿದೆ. ನೀವು ಕೂಡ ಈ ಥರದ್ದು ಏನಾದರೂ ಸಿಕ್ಕರೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಡಿ ಐ ವೈ ಅಂತ ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಇದು ಸಿಲ್ಕ್ ಥ್ರೆಡ್ಸ್ ಅಂತ ಸಿಗುತ್ತೆ ಅಲ್ವಾ, ಕುಚ್ಚೆಲ್ಲ ಕಟ್ಟೋವಂಥ ದಾರಗಳನ್ನ, ಅದನ್ನು ಕೂಡ ನೀವು ಬಳೆಗಳಿಗೆ ನೀವೇ ಸುತ್ತಿ ಫೆವಿಕಾಲಿಂದ ಟೈ ಮಾಡಿ ನಿಮಗೆ ಬೇಕಾಗಿದ್ದ ಕಲರ್ನ ಬಳೆಗಳನ್ನ ನೀವೇ ಕೂಡ ರೆಡಿ ಮಾಡ್ಕೋಬೋದು. ಸೊ ಈ ಥರದ್ದು ಮಾರ್ಕೆಟಲ್ಲೂ ಸಿಗುತ್ತೆ, ಬಟ್ ನೀವು ಕೂಡ ನಿಮ್ಮ ಕೈಯಾರೆ ಮಾಡಿಕೊಂಡು ಹಾಕ್ಕೊಂಡ್ರೆ ಕೂಡ ತುಂಬ ಖುಷಿ ಪಡ್ಬೋದು ನೀವು. ಹಾಗೆಯೇ ಇದು ಸಿಂಪಲ್ ಒಂದು ಬ್ಯಾಂಗಲ್, ಕಲರ್ಫುಲ್ ಅಗೇನ್, ಈ ಥರದ್ದು ವೆಸ್ಟರ್ನ್ ವೇರ್ ಜೊತೆ ಅಥವಾ ಕುರ್ತಾ ಆಮೇಲೆ ಜೀನ್ಸ್ ಎಲ್ಲ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ದಪ್ಪ ಇರೋ ಬಳೆ ಗ್ಲಾಸ್ ಬ್ಯಾಂಗಲ್ಸ್, ಹಾಗೆಯೇ ಇದು ಬ್ರಾಸ್ ಬ್ಯಾಂಗಲು, ಇದರಲ್ಲಿ ಕೂಡ ಬೇರೆ ಬೇರೆ ಅಗಲ ಇರೋದು ಸಿಗುತ್ತೆ, ನನಗೆ ಇದು ತುಂಬ ಇಷ್ಟ, ಕ್ಯೂಟ್ ಆಗಿದೆ. ಹಾಗೆಯೇ ಕೆಲವೊಂದು ವುಡನ್ ಬ್ಯಾಂಗಲ್ಸ್ ಬೇಸಿಕ್ ಕಲರ್ಸ್ ಇರೋದ್ರಿಂದ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಸ್ಟೈಲ್ ಮಾಡ್ಬೋದು. ನಾವು ಹಾಕ್ಕೊಳ್ಳದೇ ಇದ್ದರೂ ಇದನ್ನ ನಾವು ಫೋಟೋಗ್ರಾಫಿ ಅಥವಾ ಕೆಲವೊಂದು ಏನು ಏಸ್ಥೆಟಿಕ್ ಅಂತ ಹೇಳ್ತೀವಲ್ಲ, ಏಸ್ಥೆಟಿಕ್ ಲುಕ್ ಕೂಡ ಈ ಥರ ಒಂದು ಬಳೆಗಳನ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲೇ ಇದ್ದರೆ ಇದನ್ನ ಕರ್ಟನ್ ಹೋಲ್ಡರ್ಸ್ ಥರ ಕೂಡ ನಾವು ಯೂಸ್ ಮಾಡ್ಬೋದು, ಹಾಗಾಗಿ ನಾನು ಕೂಡ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಬೇಸಿಕ್ ಕಲರ್ಸ್ ತುಂಬ ಕ್ಯೂಟಾಗಿ ಕಾಣುತ್ತೆ. ಹಾಗೆಯೇ ಕೆಲವೊಂದಿಷ್ಟು ಬಳೆಗಳು ನಂಗೆ ಇಷ್ಟವಾಗಿರೋದು, ಇದು ಕಡಾ ಸ್ಟೈಲ್ ಅಗೇನ್ ಓಪನೇಬಲ್ ಬ್ಯಾಂಗಲ್ಸ್, ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ರೆಡ್ ಆ್ಯಂಡ್ ವೈಟ್ ಪರ್ಲ್ಸ್ ಇರೋದು. ಸೊ ಇಷ್ಟು ನನ್ನ ಬಳೆಗಳ ಕಲೆಕ್ಷನ್. ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗಿ ಹೇಳಿ, ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಖಂಡಿತವಾಗಿ ಚೆಕ್ ಮಾಡಿ. ಹಾಗೆಯೇ ನನ್ನ ಎಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಹ್ಯಾಪಿ ಫೆಸ್ಟಿವಲ್, ಹ್ಯಾಪಿ ದೀಪಾವಳಿ ಅಂತ ಹೇಳ್ತೀನಿ. ಬಾಯ್, ಟೇಕ್ ಕೇರ್.